ನಮಸ್ಕಾರ. 2024 SSLC ಪರೀಕ್ಷಾ ಸಿದ್ಧತೆಗಾಗಿ ಫಲಿತಾಂಶ ಉತ್ತಮಪಡಿಸಲು ಸಿದ್ಧಪಡಿಸಲಾಗಿರುವಂತಹ ಅಭ್ಯಾಸ ಪ್ರಶ್ನೆ ಪತ್ರಿಕೆ 2 ಮಾದರಿ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ವಿಷಯ ಸಮಾಜ ವಿಜ್ಞಾನವಾಗಿರುವಂಥದ್ದು. ಗರಿಷ್ಠ ಅಂಕಗಳು 80 ಅಂಕಗಳು. ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ 3 ಗಂಟೆ 15 ನಿಮಿಷಗಳಾಗಿರುವಂಥದ್ದು. ಈಗಾಗಲೇ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೀವಿ. ನೀವು ಈಗಾಗಲೇ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಿರಬಹುದು, ಅಥವಾ ಇವುಗಳ ಉತ್ತರಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಂದಾಗ ಈ ಮಾದರಿ ಉತ್ತರಗಳನ್ನು ನೋಡಿಕೊಂಡು ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ. ಇಲ್ಲಿ ಮಾದರಿ ಉತ್ತರಗಳು ಮತ್ತು ಅಂಕಗಳ ಹಂಚಿಕೆಯನ್ನ ನೀವು ಗಮನಿಸಬಹುದಾಗಿರುವಂತದ್ದಾಗಿದೆ. ಮೊದಲನೇ ವಿಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು 8 ಅಂಕಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ಅಂಕಕ್ಕೆ ಇಲ್ಲಿ ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ. ಮೊದಲನೇ ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿ ಒಪ್ಪಂದಕ್ಕೆ ಸಹಿ ಮಾಡಿದ ಮೊದಲ ರಾಜ್ಯ ಕೇಳಿರುವಂಥದ್ದು. ಬಿ ಆಯ್ಕೆ ಹೈದರಾಬಾದ್ ಸಂಸ್ಥಾನ. ಈ ರೀತಿಯಾಗಿ ಉತ್ತರಿಸಿದೆ ಅದರಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ದೊರೆಯುವಂತದ್ದಾಗಿದೆ. ಬಿ ಆಯ್ಕೆ ಹೈದರಾಬಾದ್ ಸಂಸ್ಥಾನ ಅಂತೇಳಿ ಸಂಪೂರ್ಣವಾಗಿ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ. ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಎಂಬ ಹೊಸ ಹುದ್ದೆ ಸೃಷ್ಟಿಸಿದವರು ಎ ಲಾರ್ಡ್ ಕಾರ್ನ್ವಾಲಿಸ್ ಆಗಿರುವಂಥದ್ದು. ಇನ್ನು ಮೂರನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರಸ್ತುತ ಮಹಾಕಾರ್ಯದರ್ಶಿ ಬಿ ಆಂಟೋನಿಯೋ ಗುಟೇರಸ್ ಆಗಿರುವಂಥದ್ದು. ಇನ್ನು ನಾಲ್ಕನೇ ಪ್ರಶ್ನೆ, ಅಸ್ಪೃಶ್ಯತಾ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ತಿಳಿಸುವ ಸಂವಿಧಾನದ ವಿಧಿ ಕೇಳಿರುವಂಥದ್ದು 17ನೇ ವಿಧಿ ಆಗಿರುವಂಥದ್ದು ಆಗಿದೆ. ಇನ್ನು ಐದನೇ ಪ್ರಶ್ನೆ ಇರುವಂಥದ್ದು, ಪಂಚವಾರ್ಷಿಕ ಯೋಜನೆಯು ಇದನ್ನು ನಿವಾರಿಸುವ ಉದ್ದೇಶ ಹೊಂದಿದೆ. ಬಿ ಆಯ್ಕೆ ನಿರುದ್ಯೋಗ ಆಗಿರುವಂಥದ್ದು ಆಗಿದೆ. ಇನ್ನು ಆರನೇ ಪ್ರಶ್ನೆ, ಬಿಹಾರದ ಕಣ್ಣೀರ್ ನದಿ ಇರುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿರುವಂತೆ ಕೋಸಿ ನದಿಯು ಬಿಹಾರದ ಕಣ್ಣೀರ್ ನದಿ ಆಗಿರುವಂಥದ್ದು. ಇನ್ನು ಏಳನೇ ಪ್ರಶ್ನೆ, ನೀತಿ ಆಯೋಗದ ಅಧ್ಯಕ್ಷರಾಗಿರುವಂಥವರು ಪ್ರಧಾನಮಂತ್ರಿಯವರು, ನೀತಿ ಆಯೋಗದ ಅಧ್ಯಕ್ಷರಾಗಿರುವಂಥದ್ದು. ಎಂಟನೇ ಪ್ರಶ್ನೆ, ವಿದ್ಯಾರ್ಥಿಗಳು ಹೊಂದಬಹುದಾದ ಬ್ಯಾಂಕ್ ಖಾತೆ ವಿಧ ಯಾವುದು ಅಂದಾಗ ಉಳಿತಾಯ ಖಾತೆ. ಇಲ್ಲಿ ಖಾತೆಗಳನ್ನು 4 ವಿಧಗಳಲ್ಲಿ ನಾವು ಗಮನಿಸುವಂತದ್ದಾಗಿರ್ತದೆ. ಈ 4ರಲ್ಲಿ ಯಾವುದಾದ್ರೂ ಒಂದರ ಮೇಲೂ ಸಹ ಪ್ರಶ್ನೆ ಕೇಳಬಹುದಾಗಿರುವಂತದ್ದಾಗಿದೆ. ಉಳಿತಾಯ ಖಾತೆ ಹೊಂದಿರುವಂಥವ್ರು ವಿದ್ಯಾರ್ಥಿಗಳು ಅಥವಾ ಉದ್ಯೋಗ ಮಾಡುವಂಥವ್ರು ಎಲ್ಲ ಏನ್ ಮಾಡುವಂಥದ್ದು ಉಳಿತಾಯ ಖಾತೆ ಹೊಂದುವಂಥದ್ದು ಆಗಿದೆ. ಇಲ್ಲಿ ವ್ಯಾಪಾರ ಮಾಡುವಂಥವ್ರು ಏನಾಗುವಂಥದ್ದು ಚಾಲ್ತಿ ಖಾತೆ ಹೊಂದಿರುವಂಥದ್ದಾಗಿದೆ. ಅಥವಾ ಇನ್ನು ಯಾವುದಾದ್ರೂ ಮುಂದಿನ ಭವಿಷ್ಯಕ್ಕಾಗಿ ಹಣ ಉಳಿತಾಯ ಮಾಡುವಂಥವ್ರು ಆವರ್ತ ಠೇವಣಿ ಖಾತೆ ಮಾಡುವಂಥದ್ದಾಗಿದೆ. ಒಂದು ನಿಶ್ಚಿತ ಅವಧಿಗೆ ಹಣವನ್ನ ಪಡೆದುಕೊಳ್ಬೇಕಾಗಿದ್ದಾಗ ಮುಂದೆ 4 ವರ್ಷ 8 ವರ್ಷ 10 ವರ್ಷಕ್ಕೆ ನಂತರ ಪಡೆದುಕೊಳ್ಬೇಕಾಗಿರುವಂತಹ ಸನ್ನಿವೇಶದಲ್ಲಿ ಏನ್ ಮಾಡುವಂಥದ್ದು FD ಫಿಕ್ಸ್ಡ್ ಡಿಪಾಸಿಟ್ ಖಾತೆ ಮಾಡುವಂಥದ್ದು ಆಗಿದೆ. ಈ 4 ವಿಷಯಗಳನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂಥದ್ದು. ಈ 8ನೇ ಪ್ರಶ್ನೆಗೆ ಉತ್ತರ ಉಳಿತಾಯ ಖಾತೆ ಆಗಿರುವಂಥದ್ದು. ಇನ್ನು 2ನೇ ವಿಭಾಗದಲ್ಲಿ ಒಂದೊಂದು ಅಂಕದ ಪ್ರಶ್ನೆಗಳಿರುವಂಥದ್ದು. 9ನೇ ಪ್ರಶ್ನೆ, 1935ರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಬುನಾದಿ ಹೇಗೆ ಅಂತ ಹೇಳಿ ಕೇಳಿರುವಂಥದ್ದು. ಹೇಗೆ ಅಂದಾಗ ಭಾರತದಲ್ಲಿ ಸಂಯುಕ್ತ ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆ ಜಾರಿಗೆ ಬಂದಿತ್ತು, ಇದರಿಂದ ಇದು ಭಾರತ ಸಂವಿಧಾನದ ಬುನಾದಿ ಆಗಿರುವಂಥದ್ದು. 10ನೇ ಪ್ರಶ್ನೆ, 2ನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಮಂಗಳೂರು ಒಪ್ಪಂದ ಆಗಿರುವಂಥದ್ದು ಆಗಿದೆ. 11ನೇ ಪ್ರಶ್ನೆ, ಮಾನವ ಹಕ್ಕುಗಳ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ. ಡಿಸೆಂಬರ್ 10ರಂದು ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುವಂಥದ್ದಾಗಿದೆ. ಈ ಡಿಸೆಂಬರ್ 10ಕ್ಕೆ ಸಂಬಂಧಿಸಿದಂತೆ ಸಹ ಬಹಳಷ್ಟು ಬಾರಿ ಹಿಂದಿನ ಪರೀಕ್ಷೆಯಲ್ಲಿ ಪ್ರಶ್ನೆ ರಿಪೀಟ್ ಆಗಿರುವಂಥದ್ದಾಗಿದೆ. ನೀವು ಸರಿಯಾಗಿ ಇದನ್ನು ನೆನಪಿಟ್ಕೊಳ್ಬಹುದಾಗಿರುವಂಥದ್ದು. 12ನೇ ಪ್ರಶ್ನೆ, ಪೂರ್ವಾಗ್ರಹ ಎಂದರೇನು ಅಂತ ಹೇಳಿ ಕೇಳಿರುವಂಥದ್ದು. ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಪೂರ್ವಾಗ್ರಹ ಆಗಿರುವಂಥದ್ದು. ಇನ್ನು 13ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಋತುಮಾನ ಯಾವುದು ಅಂದಾಗ ಚಳಿಗಾಲದ ಅವಧಿ. ನೆನಪಿಟ್ಕೊಳ್ಳಿ, ಚಳಿಗಾಲದ ಅವಧಿಯಲ್ಲಿ ಭಾರತದ ಅತಿ ಕಡಿಮೆ ಮಳೆ ಬೀಳುವಂತ ಋತುಮಾನ ಆಗಿರುವಂಥದ್ದು ಆಗಿದೆ. ಇನ್ನು 14ನೇ ಪ್ರಶ್ನೆ, ಪಶ್ಚಿಮ ಕರಾವಳಿ ತೀರದಲ್ಲಿ ಕಡಲ ಕೊರೆತವು ಅಧಿಕವಾಗಿರುತ್ತದೆ ಏಕೆ ಅಂತ ಹೇಳಿದಾಗ, ವರ್ಷದ 4 ತಿಂಗಳು ನೈಋತ್ಯ ಮಾನ್ಸೂನ್ ಮಾರುತಗಳ ಹೊಡೆತಕ್ಕೆ ತುತ್ತಾಗುವುದರಿಂದ ಪಶ್ಚಿಮ ಕರಾವಳಿ ತೀರಗಳು ಅಧಿಕವಾಗಿರುವಂತ ಕಡಲ ಕೊರೆತಕ್ಕೆ ಉಂಟಾಗುವಂತದ್ದಾಗಿದೆ. ಇನ್ನು 15ನೇ ಪ್ರಶ್ನೆ, ವಿಕೇಂದ್ರೀಕರಣ ಎಂದರೇನು ಅನ್ನೋದು ಪ್ರಶ್ನೆ ಇರುವಂಥದ್ದು. ಪ್ರತಿಯೊಂದು ಹಳ್ಳಿಯ ಆಡಳಿತ ಹಾಗೂ ಜವಾಬ್ದಾರಿಯನ್ನು ಹಳ್ಳಿ ಜನರಿಗೆ ವಹಿಸಿಕೊಡುವುದು ವಿಕೇಂದ್ರೀಕರಣ ಆಗಿರುವಂಥದ್ದಾಗಿದೆ. ಇನ್ನು 16ನೇ ಪ್ರಶ್ನೆ, ಬ್ಯಾಂಕುಗಳ ಬ್ಯಾಂಕು ಎಂದು ಯಾವ ಸಂಸ್ಥೆಯನ್ನು ಕರೆಯುವರು? ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಬ್ಯಾಂಕುಗಳ ಬ್ಯಾಂಕು ಅಂತೇಳಿ ಕರೆಯುವಂಥದ್ದು. RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಸಹ ಇದಕ್ಕೆ ಕರೆಯುವಂಥದ್ದು ಆಗಿದೆ. ಇನ್ನು 3ನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. 17ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜದ ಬೋಧನೆಗಳಾವುವು ಅನ್ನೋದು ಪ್ರಶ್ನೆ ಇರುವಂಥದ್ದು. ಸತ್ಯಶೋಧಕ ಸಮಾಜದ ಬೋಧನೆಗಳಿರುವಂಥದ್ದು ಪಾನ ನಿಷೇಧ, ಸ್ತ್ರೀ ಪುರುಷ ಸಮಾನತೆ, ಸಾಮಾಜಿಕ ನ್ಯಾಯ, ಮಾನವ ಹಕ್ಕುಗಳ ನಿವಾರಣೆಗೆ ನಿರಾಕರಣೆಗೆ ವಿರೋಧ, ಶೋಷಣೆಗೆ ವಿರೋಧ, ಅಸ್ಪೃಶ್ಯತಾ ಆಚರಣೆಗೆ ವಿರೋಧ, ಮಹಿಳಾ ಶಿಕ್ಷಣಕ್ಕೆ ಒತ್ತು ಇರುವಂತಹ ಅಂಶಗಳು ಆಗಿರುವಂಥದ್ದಾಗಿ. ಇನ್ನು 18ನೇ ಪ್ರಶ್ನೆ ಇರುವಂಥದ್ದು, ಭಾರತ ಸ್ವತಂತ್ರ ನಂತರ ಎದುರಿಸಿದ ಸಮಸ್ಯೆಗಳು ಯಾವುವು ಅನ್ನೋದು ಕೇಳಿರುವಂಥದ್ದು. ನಿರಾಶ್ರಿತರ ಸಮಸ್ಯೆ, ಕೋಮುಗಲಭೆ, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಆಹಾರದ ಉತ್ಪಾದನೆ. ಇನ್ನು ಮುಂದಿನ ಪ್ರಶ್ನೆ ಆಗಿರುವಂಥದ್ದು 19ನೇ ಪ್ರಶ್ನೆ, ಭಯೋತ್ಪಾದಕತೆ ನಿಗ್ರಹಕ್ಕೆ ಭಾರತವು ಕೈಗೊಂಡಿರುವ ಕ್ರಮಗಳಾವುವು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ.
ಗಡಿ ಭದ್ರತೆ, ಮಿತ್ರ ರಾಷ್ಟ್ರಗಳ ಸಂಖ್ಯೆ ಹೆಚ್ಚಿಸಿಕೊಳ್ಳುವುದು, ಕರಾವಳಿ ಗಸ್ತುಪಡೆ ನೇಮಕ, ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ, ಕಠಿಣ ಶಿಕ್ಷೆ, ಜನರಲ್ಲಿ ಅರಿವು, ವಿಶೇಷ ಪರಿಣಿತ ಪಡೆ ರಚನೆ, ಬಾಂಬ್ ನಿಷ್ಕ್ರಿಯ ದಳ ನೇಮಕ ಮಾಡುವಂಥದ್ದು ಆಗಿದೆ. ಇನ್ನು 19ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು, ಭದ್ರತಾ ಸಮಿತಿ ರಚನೆಯನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ವಿಶ್ವಸಂಸ್ಥೆಯ ಸಚಿವ ಸಂಪುಟ ಇದಾಗಿರುವಂಥದ್ದು, 15 ಮಂದಿ ಸದಸ್ಯರನ್ನು ಹೊಂದಿದೆ. ಇದರಲ್ಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳು ಅಮೆರಿಕಾ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್. ಇಲ್ಲಿ ಒಂದು ಅಂಕಕ್ಕೂ ಸಹ ನೀವು ಪ್ರಶ್ನೆ ನೆನಪಿಟ್ಕೊಳ್ಬಹುದು. 5 ಕಾಯಂ ಸದಸ್ಯ ರಾಷ್ಟ್ರಗಳಿರುವಂತಹ ಅಥವಾ ವೀಟೋ ಪವರ್ ಹೊಂದಿರುವಂತಹ ರಾಷ್ಟ್ರಗಳು ಅಮೆರಿಕ, ರಷ್ಯಾ, ಚೀನಾ, ಬ್ರಿಟನ್ ಮತ್ತು ಫ್ರಾನ್ಸ್ ಆಗಿರುವಂಥದ್ದು. ಉಳಿದ 10 ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳು 2 ವರ್ಷಗಳ ಅವಧಿಗೆ ಆಯ್ಕೆ, ಪ್ರತಿಯೊಂದು ಸದಸ್ಯರಿಗೂ 1 ಮತ ಚಲಾಯಿಸುವ ಹಕ್ಕಿದೆ. ಇನ್ನು 20ನೇ ಪ್ರಶ್ನೆ, ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು ಅಂತ ಕೇಳಿರುವಂಥದ್ದು. ನಿರ್ದಿಷ್ಟ ಕಾಯ್ದೆ ಕಾನೂನುಗಳಿರುವುದಿಲ್ಲ, ನಿರ್ದಿಷ್ಟ ಸಮಯವಿರುವುದಿಲ್ಲ, ನಿರ್ದಿಷ್ಟ ಸ್ಥಳವಿರುವುದಿಲ್ಲ, ನಿರ್ದಿಷ್ಟ ವೇತನವಿರುವುದಿಲ್ಲ, ಆರೋಗ್ಯ ಸೌಲಭ್ಯ ಇರುವುದಿಲ್ಲ, ಅಧಿಕಾರ ಶ್ರೇಣಿ ವ್ಯವಸ್ಥೆ ಇಲ್ಲ, ಉದ್ಯೋಗ ಭರವಸೆ ಇಲ್ಲ, ವಿಶೇಷ ಭತ್ತೆ ಸೌಲಭ್ಯಗಳಿರುವುದಿಲ್ಲ. ಇನ್ನು ಈ ಪ್ರಶ್ನೆಗೆ ಅಥವಾ ಇರುವಂತಹ ಪ್ರಶ್ನೆ, ಜನಮಂದೆಯ ಸ್ವರೂಪವನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವ ಜನರ ಗುಂಪು ಜನಮಂದೆ ಆಗಿರುವಂಥದ್ದು. ಉದಾಹರಣೆಗೆ ರಸ್ತೆ ಅಪಘಾತದ ಸಾವು ಇತ್ಯಾದಿ ಕುತೂಹಲ ತಣಿಯುವವರಿಗೆ ಮಾತ್ರ ಜನರ ಗುಂಪು ಘಟನಾ ಸ್ಥಳದಲ್ಲಿರುತ್ತದೆ. ಕೆಲವೊಮ್ಮೆ ನೆರೆದಿರುವ ಜನರಾಶಿಯು ಭಾವನಾತ್ಮಕವಾಗಿ ಸ್ಫೋಟಗೊಳ್ಳುವ ಸಂಭವವಿರುತ್ತದೆ. ಸರ್ಕಾರದ ಯೋಜನೆಗಳು, ಧೋರಣೆಗಳು ಮತ್ತು ನಿರ್ದಿಷ್ಟ ಕಾರ್ಯಕ್ರಮಗಳ ಬಗೆಗಿನ ಜನರ ಅಸಮಾಧಾನವನ್ನು ಹೊರಹಾಕುವ ಸಂಭವವಿರುತ್ತದೆ. ಇನ್ನು 21ನೇ ಪ್ರಶ್ನೆ, ಅರಣ್ಯ ಸಂರಕ್ಷಣಾ ವಿಧಾನಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. ಅರಣ್ಯ ನಾಶ ನಿಯಂತ್ರಣ, ಮಿತಿಮೀರಿ ಮೇಯಿಸುವುದನ್ನು ತಡೆಗಟ್ಟುವುದು, ಕಾಡ್ಗಿಚ್ಚು ನಿಯಂತ್ರಣ, ಅರಣ್ಯ ಅತಿಕ್ರಮಣದ ತಡೆ, ಅರಣ್ಯಗಳಲ್ಲಿ ಕೀಟ ಮತ್ತು ರೋಗಗಳ ನಿಯಂತ್ರಣ, ಮರಗಳ ಕಳ್ಳ ಸಾಗಾಣಿಕೆ ತಡೆ, ವೈಜ್ಞಾನಿಕವಾಗಿ ಮರಗಳನ್ನು ಕಡಿಯುವುದು, ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಯನ್ನು ಜಾರಿ, ಅರಣ್ಯ ಬೆಳೆಸಲು ಪ್ರೋತ್ಸಾಹ, ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವುದು. ಇನ್ನು 22ನೇ ಪ್ರಶ್ನೆ ಇರುವಂಥದ್ದು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಪ್ರಾಮುಖ್ಯತೆಗಳೇನು ಅಂತ ಹೇಳಿ ಕೇಳಿರುವಂಥದ್ದು. ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಉಳಿತಾಯ, ಕಡಿಮೆ ಪರಿಸರ ಮಾಲಿನ್ಯ, ಆಮದು ನಿಯಂತ್ರಣ, ಸುಸ್ಥಿರ ಅಭಿವೃದ್ಧಿಗೆ ಪೂರಕ. ಇನ್ನು 23ನೇ ಪ್ರಶ್ನೆ ಇರುವಂಥದ್ದು, ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಸುಗ್ಗಿಪೂರ್ವ ತಂತ್ರಜ್ಞಾನ, ಉತ್ತಮ ಬಿತ್ತನೆ ಬೀಜಗಳ ಬಳಕೆ, ರಾಸಾಯನಿಕ ಗೊಬ್ಬರ ಬಳಕೆ, ಕ್ರಿಮಿನಾಶಕಗಳ ಬಳಕೆ, ನೀರಾವರಿ ಸೌಲಭ್ಯ, ಕೀಟನಾಶಕಗಳ ಬಳಕೆ, ಇನ್ನು ಸುಗ್ಗಿ ನಂತರ, ಎರಡು ರೀತಿಯಲ್ಲಿ ಇಲ್ಲಿ ಗುರುತಿಸುವಂಥದ್ದು, ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನ. ಕೃಷಿ ಉತ್ಪನ್ನಗಳ ವೈಜ್ಞಾನಿಕ ಸಂಗ್ರಹಣೆ, ಸಂಸ್ಕರಣೆ ಮತ್ತು ಮಾರಾಟ, ಉಗ್ರಾಣ ವ್ಯವಸ್ಥೆ, ಶೈತ್ಯಾಗಾರ, ಉತ್ತಮ ಬೆಂಬಲ ಬೆಲೆ ಇರುವಂಥದ್ದು ಆಯ್ಕೆ. ಇನ್ನು 24ನೇ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ 4 ಮುಖ್ಯ ಬೋಧನೆಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟ ನಿಯಂತ್ರಣ, ಅನುಚಿತ ವ್ಯಾಪಾರ ನಿಯಂತ್ರಣ, ಗ್ರಾಹಕ ಶಿಕ್ಷಣ ಮೂಲಕ ಜಾಗೃತಿ, ಅಳತೆ, ಗುಣಮಟ್ಟ, ತೂಕ ಮತ್ತು ಬೆಲೆ ಮೇಲೆ ನಿಗಾ. ಇನ್ನು 4ನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. 25ನೇ ಪ್ರಶ್ನೆ, ಭಾರತದಲ್ಲಿ ಬ್ರಿಟಿಷರು ನಾಗರಿಕ ಸೇವಾ ವ್ಯವಸ್ಥೆಯಲ್ಲಿ ತಂದಂತಹ ಸುಧಾರಣೆಗಳೇನು ಅಂತ ಕೇಳಿರುವಂಥದ್ದು. ಕಾರ್ನ್ವಾಲಿಸ್ ನಾಗರಿಕ ಸೇವಾ ವ್ಯವಸ್ಥೆ ಜಾರಿ, ವ್ಯಾಪಾರ ಮಾಡಲು ನೌಕರರ ನೇಮಕ, ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲು ಅನುಮತಿ, ನೌಕರರು ಅನೈತಿಕ ವ್ಯಾಪಾರದ ಮೂಲಕ ಹಣ ಸಂಪಾದನೆ, 1773ರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ, 1800ರಲ್ಲಿ ನಾಗರಿಕ ಸೇವೆಗೆ ಸೇರುವವರಿಗೆ ಕಲ್ಕತ್ತಾದ ಪೋರ್ಟ್ ವಿಲಿಯಂ ಕಾಲೇಜು ಸ್ಥಾಪನೆ, ಆದರೆ ಕಂಪನಿ ನಿರ್ದೇಶಕರು ಬೆಂಬಲಿಸಲಿಲ್ಲ, 1853ರ ನಂತರ ನಾಗರಿಕ ಸೇವೆಗೆ ಸೇರುವವರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿ, ಇದರಿಂದ ಭಾರತೀಯರಿಗೆ ಹೆಚ್ಚಿನ ಅನುಕೂಲವಾಗಲಿಲ್ಲ, ಭಾರತೀಯರಿಗೆ ಕೆಳದರ್ಜೆ ಉದ್ಯೋಗಗಳನ್ನು ಮಾತ್ರ ನೀಡಲಾಯಿತು. ಇನ್ನು 26ನೇ ಪ್ರಶ್ನೆ, ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಹೋರಾಟ ಗಮನಾರ್ಹವಾದುದು ಹೇಗೆ ಅಂತ ಹೇಳಿ ಕೇಳಿರುವಂತ. ಕಿತ್ತೂರಿನ ಚೆನ್ನಮ್ಮನ ವೀರ ಯೋಧ, ಕಿತ್ತೂರಿನ ಸ್ವತಂತ್ರಕ್ಕಾಗಿ ಹೋರಾಟ, ಕಿತ್ತೂರಿನಲ್ಲಿ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ, ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆ, ಸೈನಿಕರ ಸಂಘಟನೆ, ಗುಪ್ತ ಸಭೆಗಳನ್ನು ನಡೆಸಿ ಯೋಜನೆಗಳನ್ನ ನಿರೂಪಣೆ ಮಾಡಿರೋದು, ಇನ್ನು ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ, ನಂದಗಡ ಮತ್ತು ಖಾನಾಪುರ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆ ಸ್ಥಳಗಳಾದವು, ರಾಯಣ್ಣನನ್ನು ಸೆರೆ ಹಿಡಿಯಲು ಬ್ರಿಟಿಷರ ಸಂಚು, ಕಿತ್ತೂರಿನ ಚೆನ್ನಮ್ಮಳನ್ನು ವಿರೋಧಿಸುತ್ತಿದ್ದ ದೇಸಾಯಿಗಳನ್ನು ಪ್ರಚೋದಿಸಿದರು, ಅಮಲ್ದಾರನಾಗಿದ್ದ ಕೃಷ್ಣರಾಯ ಎಂಬುವನು ಈ ಸಂಚಿಗೆ ಕೈಜೋಡಿಸಿದನು, ಸಂಚಿಗೆ ಬಲಿಯಾದ ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ತಂದಿತು, ಆತನ ಬಂಧನ ಅನಂತರ ಆತನ ಸೈನಿಕರು ಶರಣಾಗತರಾದರು, ಮುಖ್ಯ ಅಪರಾಧಿ ಎಂದು ಘೋಷಿಸಿ 1831ರಲ್ಲಿ ನಂದಗಡದಲ್ಲಿ ಅವನನ್ನು ಗಲ್ಲಿಗೇರಿಸಲಾಯಿತು, ಆತನ ಅನೇಕ ಅನುಯಾಯಿಗಳನ್ನು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಯಿತು, ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ದೇಶಪ್ರೇಮವನ್ನು ಈ ಆ ಪ್ರದೇಶದ ಲಾವಣಿಗಳು ಇಂದಿಗೂ ಜೀವಂತವಾಗಿಸಿವೆ.
ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರುವಂತದ್ದು. ಮೊದಲು ಕಾರಣಗಳನ್ನು ನೋಡೋಣ. ದಸ್ತಕ್ಗಳ ದುರುಪಯೋಗ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ. ಇನ್ನು ಪ್ಲಾಸ್ಟಿಕ್ ಕದನದ ಪರಿಣಾಮಗಳನ್ನು ನೋಡಿದಾಗ ಭಾರತೀಯರ ಅನೈತಿಕತೆ, ಅಸಂಘಟನೆ ಪ್ರದರ್ಶನ, ಮೀರ್ ಜಾಫರ್ ಬಂಗಾಳದ ನವಬನಾದನು, ಕಂಪನಿಗೆ ಬಂಗಾಳದ ಅನಿರ್ಬಂಧಿತ ಹಕ್ಕು, ಮೀರ್ ಜಾಫರ್ ಕಂಪನಿಗೆ 18,70,00,000 ರೂಪಾಯಿ ಯುದ್ಧ ಪರಿಹಾರ. ಇನ್ನು 27ನೇ ಪ್ರಶ್ನೆ, ಮೊದಲನೇ ಮಹಾಯುದ್ಧದ ಪರಿಣಾಮಗಳೇನು ಅಂತ ಹೇಳಿ ಕೇಳಿರುವಂಥದ್ದು. ವರ್ಸೆಲ್ಸ್ ಒಪ್ಪಂದಕ್ಕೆ ಸಹಿ, ರಾಷ್ಟ್ರಸಂಘ ರಚನೆ, ಉಗ್ರ ರಾಷ್ಟ್ರೀಯವಾದ ಬೆಳವಣಿಗೆ, ಸುಮಾರು 1 ಕೋಟಿ ಸಾವು, ಜರ್ಮನಿ ತನ್ನ ಹೆಚ್ಚಿನ ಭೂಪ್ರದೇಶವನ್ನು ಕಳೆದುಕೊಂಡಿತು, ಇಡೀ ಯುರೋಪು ಭೂಪಟದ ಬದಲಾವಣೆ, ಆಸ್ಟ್ರೋ ಹಂಗೇರಿ ಅಟೋಮನ್ ರಾಷ್ಟ್ರಗಳು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡವು, ಸಣ್ಣ ಸಣ್ಣ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು. ಇನ್ನು 28ನೇ ಪ್ರಶ್ನೆ, ಅಮೆರಿಕಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ಎರಡು ರಾಷ್ಟ್ರಗಳು ಬೃಹತ್ ರಾಜಪ್ರಭುತ್ವ ರಾಷ್ಟ್ರಗಳು, ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ಆಧರಿಸಿ ಸ್ಥಿತ್ಯಂತರ, ಭಾರತ ಪಂಚವಾರ್ಷಿಕ ಯೋಜನೆಗೆ ಅಮೆರಿಕ ಸಹಾಯ, 1962ರ ಭಾರತದ ಮೇಲೆ ಚೀನಾ ಆಕ್ರಮಣ ಖಂಡನೆ, ಭಾರತ ಪಾಕ್ ಯುದ್ಧದ ವೇಳೆ ಪಾಕಿಸ್ತಾನಕ್ಕೆ ಸಹಾಯ, ಭಯೋತ್ಪಾದನೆ ವಿರುದ್ಧ ಸಮಾನ ಹಿತಾಸಕ್ತಿ, ವಿದೇಶಿ ವ್ಯಾಪಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಬಾಹ್ಯಾಕಾಶದಲ್ಲಿ ಉತ್ತಮ ಬಾಂಧವ್ಯ, ವಿಶ್ವಸಂಸ್ಥೆ ಬಲಪಡಿಸುವ ಹಾಗೂ ಜಾಗತಿಕ ಶಾಂತಿ ಉಳಿಸಲು ಸಮಾನ ಧೋರಣೆ. ಇನ್ನು 29ನೇ ಪ್ರಶ್ನೆ, ಬಾಲಕಾರ್ಮಿಕತೆಗೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಕಡುಬಡತನ, ಕೌಟುಂಬಿಕ ಕಲಹ, ವಿಚ್ಛೇದನ, ಕೌಟುಂಬಿಕ ಹಿಂಸೆ, ಅನಕ್ಷರತೆ, ಪೋಷಕರ ಅತಿಯಾದ ನಿಯಂತ್ರಣ, ಉದ್ಯಮಿಗಳ ಲಾಭ ಕೋರತನ, ಮಕ್ಕಳ ಅಪಹರಣ, ಜೀತ ಪದ್ಧತಿ. ಇನ್ನು 30ನೇ ಪ್ರಶ್ನೆ ಇರುವಂಥದ್ದು, ಮಣ್ಣಿನ ಸಂರಕ್ಷಣೆಗೆ ನೀವು ಯಾವ ಕ್ರಮಗಳನ್ನು ಸೂಚಿಸುವಿರಿ? ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು, ಅಡ್ಡಬದುಗಳ ನಿರ್ಮಾಣ, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ, ಅರಣ್ಯನಾಶ ತಡೆಗಟ್ಟುವುದು, ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು, ನೀರಿನ ಯೋಜಿತ ಬಳಕೆ, ಚೆಕ್ ಡ್ಯಾಮ್ಗಳ ನಿರ್ಮಾಣ, ಅರಣ್ಯಗಳ ಬೆಳವಣಿಗೆ ಪ್ರೋತ್ಸಾಹ. ಇನ್ನು 31ನೇ ಪ್ರಶ್ನೆ, ಭಾರತ ಭೂ ಬಳಕೆ ಪ್ರಕಾರಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು. ನಿವ್ವಳ ಸಾಗುವಳಿ ಕ್ಷೇತ್ರ, ಅರಣ್ಯ ಭೂಮಿ, ವ್ಯವಸಾಯೇತರ ಭೂ ಬಳಕೆ, ಬೀಳುಭೂಮಿ, ಹುಲ್ಲುಗಾವಲು, ಬಳಕೆಯಾಗದ ವ್ಯವಸಾಯ ಯೋಗ್ಯ ಭೂಮಿ. ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು, ಇದಕ್ಕೆ ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ರಸ್ತೆ ಸಾರಿಗೆ ಮಹತ್ವವನ್ನು ತಿಳಿಸಿ ಅಂತ ಕೇಳಿರುವಂಥದ್ದು. ಗ್ರಾಮೀಣ ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ, ಮಾರುಕಟ್ಟೆ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ, ಸರ್ಕಾರಕ್ಕೆ ಆದಾಯ, ವಿದೇಶಿ ವ್ಯಾಪಾರದ ಅಭಿವೃದ್ಧಿ, ರಾಷ್ಟ್ರೀಯ ಆದಾಯ ಹೆಚ್ಚಳ, ತಲಾ ಆದಾಯ ಹೆಚ್ಚಳ, ಉತ್ತಮ ಜನರ ಜೀವನ ಮಟ್ಟ, ಉದ್ಯೋಗಾವಕಾಶ. ಇನ್ನು 32ನೇ ಪ್ರಶ್ನೆ ಇರುವಂಥದ್ದು, ಮಹಿಳಾ ಸ್ವಸಹಾಯ ಸಂಘವು ಗ್ರಾಮೀಣ ಬಡ ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿವೆ, ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬನೆ, ಹಣದ ಉಳಿತಾಯ, ಮಹಿಳೆಯರ ಘನತೆ ಹಾಗೂ ಸ್ವಾಯತ್ತತೆ ಹೆಚ್ಚಿದೆ, ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿದೆ, ಲೆಕ್ಕ ನಿರ್ವಹಣೆ ಜ್ಞಾನ, ಬ್ಯಾಂಕಿನ ಜೊತೆ ವ್ಯವಹರಿಸುವ ಜ್ಞಾನ ಹೆಚ್ಚಿಸಿದೆ, ಸ್ಥಳೀಯ ಸಂಪನ್ಮೂಲಗಳ ಸಮರ್ಪಕ ಬಳಕೆ, ಮಹಿಳೆಯರು ತಮ್ಮ ಇಚ್ಛಾನುಸಾರ ಖರ್ಚು ಮಾಡುವುದಕ್ಕೂ ಅನುವು ಮಾಡಿಕೊಟ್ಟಿವೆ. ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು, ಕೇಂದ್ರ ಸರ್ಕಾರವು ತೆರಿಗೆಯನ್ನು ಹೊರತುಪಡಿಸಿ ತೆರಿಗೆಯೇತರ ಮೂಲಗಳಿಂದಲೂ ಆದಾಯವನ್ನು ಪಡೆಯುತ್ತದೆ ಹೇಗೆ ಅಂತ ಹೇಳಿ, ತೆರಿಗೆಯೇತರ ಆದಾಯಗಳು ಯಾವುವು ಅಂತೇಳಿ ಕೇಳಬಹುದಾಗಿರುವಂಥ ಪ್ರಶ್ನೆ ಆಗಿರುವಂಥದ್ದು. RBIನಿಂದ ಬಂದ ಲಾಭ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನಿಂದ ಬಂದಿರುವಂಥ ಲಾಭ ಆಗಿರುವಂಥ, ಭಾರತೀಯ ರೈಲ್ವೆಯಿಂದ ಬಂದ ಲಾಭ, ಅಂಚೆಯಿಂದ ಬಂದ ಆದಾಯ, ದೂರವಾಣಿಯಿಂದ ಬಂದ ಆದಾಯ, ಸಾರ್ವಜನಿಕ ಉದ್ಯಮಗಳಿಂದ ಗಳಿಸುವ ಆದಾಯ, ನಾಣ್ಯ ಮತ್ತು ಟಂಕಸಾಲೆಯಿಂದ ಬರುವ ಆದಾಯ, ವಿವಿಧ ಶುಲ್ಕ ಮತ್ತು ದಂಡಗಳು, ಇವುಗಳು ತೆರಿಗೆಯೇತರ ಆದಾಯದ ಮೂಲಗಳಾಗಿರುವಂಥದ್ದು. ಇನ್ನು 33ನೇ ಪ್ರಶ್ನೆ, ಬ್ಯಾಂಕಿನ ವಿವಿಧ ಬಗೆಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು. ಭಾರತೀಯ ರಿಸರ್ವ್ ಬ್ಯಾಂಕು, ವಾಣಿಜ್ಯ ಬ್ಯಾಂಕುಗಳು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ಗಳು, ಭೂ ಅಭಿವೃದ್ಧಿ ಬ್ಯಾಂಕ್ಗಳು, ಸ್ಥಳೀಯ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ಈ ರೀತಿ ವಿವಿಧ ಬಗೆಯ ಬ್ಯಾಂಕ್ಗಳಿರುವಂಥದ್ದು ಆಗಿದೆ. ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂಥದ್ದು, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯು ಮಹತ್ವ ಪಾತ್ರ ವಹಿಸುತ್ತಾನೆ, ಸಮರ್ಥಿಸಿ ಅಂತ ಕೇಳಿರುವಂಥದ್ದು. ಸಂಪನ್ಮೂಲ ಸದ್ಬಳಕೆ, ಉದ್ಯೋಗಗಳ ಸೃಷ್ಟಿ, ರಾಷ್ಟ್ರೀಯ ಆದಾಯ ಹೆಚ್ಚಳ, ತಲವರಮಾನ ಹೆಚ್ಚಳ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಫ್ತು ಹೆಚ್ಚಳ, ಕೈಗಾರಿಕಾ ಅಭಿವೃದ್ಧಿ, ಜನರ ಜೀವನ ಮಟ್ಟ ಸುಧಾರಣೆ, ಪ್ರಾಂತೀಯ ತಾರತಮ್ಯ ನಿವಾರಣೆ. ಇನ್ನು 5ನೇ ವಿಭಾಗದಲ್ಲಿ 8-10 ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂಥ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳಿರುವಂಥದ್ದು. 34ನೇ ಪ್ರಶ್ನೆ, ಸ್ವತಂತ್ರ ಚಳವಳಿಯಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು. ಮಂದಗಾಮಿಗಳ ಅವಧಿ 1885ರಿಂದ 1906 ಆಗಿರುವಂಥದ್ದು. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ 20 ವರ್ಷಗಳ ಅವಧಿ ಮಂದಗಾಮಿಗಳ ಯುಗ ಆಗಿದೆ. ಎಂ ಜಿ ರಾನ್ಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಪ್ರಮುಖ ಮಂದಗಾಮಿಗಳು. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುತ್ತಿದ್ದರು.
ಮಂದಗಾಮಿಗಳ ಪ್ರಮುಖ ಬೇಡಿಕೆಗಳೆಂದರೆ ಭಾರತೀಯರಿಗೆ ರಾಜಕೀಯ ಶಿಕ್ಷಣ ನೀಡುವುದು, ದೇಶದ ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ನೀಡುವುದು, ಬಡತನದ ಬಗ್ಗೆ ಅಧ್ಯಯನ. ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಇದಕ್ಕೆ, ಭಾರತ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟು ವರ್ಗಗಳು ಹೇಗೆ ತಮ್ಮ ಪಾತ್ರವನ್ನು ವಹಿಸಿದವು ಅನ್ನೋದನ್ನ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು. ಭಾರತ ಸ್ವತಂತ್ರ ಹೋರಾಟದಲ್ಲಿ ಬುಡಕಟ್ಟುಗಳ ಪಾತ್ರ, ಭಾರತದ ಕಂದಾಯ ಮತ್ತು ಅರಣ್ಯ ನೀತಿಗಳ ವಿರುದ್ಧ ದಂಗೆ, ಸಂತಾಲ, ಕೋಲ ಮತ್ತು ಮುಂಡ ಚಳುವಳಿ ಪ್ರಮುಖವಾಗಿವೆ. ಕರ್ನಾಟಕದಲ್ಲಿ ಅಲಗಲೆಯ ಬೇಡ ಬಂಡಾಯ, ಸಂತಾಲ ದಂಗೆ ಭಾರತದ ಆದ್ಯ ಹೋರಾಟವಾಗಿದೆ. ಬಂಗಾಳಿ ಮತ್ತು ಒರಿಸ್ಸಾದ ಗುಡ್ಡಗಾಡು ಪ್ರದೇಶಗಳಲ್ಲಿ ಹೋರಾಟ, ಬ್ರಿಟಿಷರು ಜಾರಿಗೆ ತಂದ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಈ ಬುಡಕಟ್ಟು ಜನರು ನಿರ್ಗತಿಕರಾದರು. ಭೂಮಿ ಬುಡಕಟ್ಟು ಜನರಿಂದ ಜಮೀನ್ದಾರರ ಕೈ ಸೇರಿತು. ಬಂಗಾಳಿ ಜಮೀನ್ದಾರರು ಮತ್ತು ಲೇವಾದೇವಿಗಾರರಿಂದ ಸಂತಾಲರ ನೇರ ಶೋಷಣೆಗೆ ಒಳಗಾದರು. ಸಂತಾಲರ ಶಾಂತಿಪ್ರಿಯತೆ ಮತ್ತು ಸಭ್ಯತೆಯನ್ನು ಕಂಪನಿ ಸರ್ಕಾರವು ಶೋಷಣೆ. ಸಂತಾಲರು ರಹಸ್ಯ ಸಭೆಗಳನ್ನು ನಡೆಸಿ ಜಮೀನ್ದಾರರು ಮತ್ತು ಲೇವಾದೇವಿಗಾರರನ್ನು ಲೂಟಿ ಮಾಡಲು ನಿರ್ಧರಿಸಿದರು. ದಂಗೆಯು ಭಾರತ್, ಭಾಗತ್ಪುರ್ ಮತ್ತು ರಾಜ್ಮಹಲ್ಗಳಲ್ಲಿ ತೀವ್ರವಾಯಿತು. ಪರಿಣಾಮವಾಗಿ ಬುಡಕಟ್ಟು ಜನರು ಅವರ ಶತ್ರುಗಳನ್ನು ಹತ್ಯೆ ಮಾಡಿದರು. ಇದರಿಂದಾಗಿ ಅನೇಕ ಜಮೀನ್ದಾರರು ಮತ್ತು ಲೇವಾದೇವಿದಾರರು ಪಲಾಯನ ಮಾಡಿದರು. ಸಂತಾಲರ ದಂಗೆಯನ್ನು ಹತ್ತಿಕ್ಕಲು ಬ್ರಿಟಿಷರು ಸೈನ್ಯವನ್ನು ಬಳಸಿಕೊಂಡರು. ಸಂತಾಲರ ದಂಗೆಯು ಅನೇಕ ಹೋರಾಟಗಳಿಗೆ ಪ್ರೇರಣೆಯಾಯಿತು. ಇನ್ನು 35ನೇ ಪ್ರಶ್ನೆ ಇರುವಂಥದ್ದು, 1857 ದಂಗೆಗೆ ಆರ್ಥಿಕ ಮತ್ತು ರಾಜಕೀಯ ಅಂಶಗಳು ಕಾರಣವಾದವು ವಿಶ್ಲೇಷಿಸಿ ಅಂತೇಳಿ ಕೇಳಿರುವಂಥದ್ದು. ಮೊದಲು ಆರ್ಥಿಕ ಕಾರಣಗಳು, ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿಯ ಪ್ರಭಾವ ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು. ಗೃಹ ಕೈಗಾರಿಕೆಗಳ ಅವನತಿ, ಭಾರತದ ವಸ್ತುಗಳಿಗೆ ದುಬಾರಿ ಸುಂಕ, ಜಮೀನ್ದಾರರು ಕೃಷಿಕರ ಶೋಷಣೆ, ಇನಾಂ ಭೂಮಿ ವಾಪಸ್, ಇದರಿಂದ ಕೃಷಿಕರಿಗೆ ತೀವ್ರ ಸಂಕಷ್ಟ. ಇನ್ನು ರಾಜಕೀಯ ಕಾರಣಗಳು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಯ ಮೂಲಕ ಸತಾರ, ಜೈಪುರ್, ಝಾನ್ಸಿ, ಉದಯ್ಪುರ್ ಬ್ರಿಟಿಷರ ವಶ, ತಂಜಾವೂರ್ ಮತ್ತು ಕರ್ನಾಟಕ ನವಾಬರ ರಾಜಪದವಿ ರದ್ದು, ಮೊಘಲ್ ಚಕ್ರವರ್ತಿ ಔದ್ ನವಾಬ್ ಪದಚ್ಯುತಿ, ಇವುಗಳಿಂದ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು. ಇನ್ನು 36ನೇ ಪ್ರಶ್ನೆ ಇರುವಂಥದ್ದು, ಕಳ್ಳ ಸಾಗಾಣಿಕೆಯನ್ನು ನಿರ್ಮೂಲಗೊಳಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು ಅಂತ ಕೇಳಿರು. ಪರ್ಯಾಯ ವಸ್ತುಗಳ ಪೂರೈಕೆ, ಬೆಲೆ ನಿಯಂತ್ರಣ, ಯೋಗ್ಯ ಆಮದು ರಫ್ತು ಧೋರಣೆ, ಕಟ್ಟುನಿಟ್ಟಿನ ಕರಾವಳಿ ಗಸ್ತು ಪಡೆಯ ನೇಮಕ, ಕಠಿಣ ಶಿಕ್ಷೆ, ವ್ಯಾಪಾರ ಒಪ್ಪಂದಗಳು, ಕಳ್ಳ ಸಾಗಾಣಿಕೆ ವಿರುದ್ಧ ಜನ ಜಾಗೃತಿ, ಕಳ್ಳ ಸಾಗಾಣಿಕೆ ವಸ್ತುಗಳ ಸಾಮಾಜಿಕ ಬಹಿಷ್ಕರಿಸುವುದು, ವಿಮಾನ ನಿಲ್ದಾಣಗಳಲ್ಲಿ ಕಟ್ಟೆಚ್ಚರ. ಇನ್ನು 37ನೇ ಪ್ರಶ್ನೆ ಇರುವಂಥದ್ದು, ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವು ಅಂತ ಕೇಳಿರುವಂಥದ್ದು. ಕಚ್ಚಾ ವಸ್ತುಗಳ ಪೂರೈಕೆ, ಕಾರ್ಮಿಕರ ಲಭ್ಯತೆ, ಬಂಡವಾಳ, ವಾಯುಗುಣ, ಸಾರಿಗೆ ಸೌಲಭ್ಯ, ಮಾರುಕಟ್ಟೆ ಸೌಲಭ್ಯ, ಬಂದರು ಸೌಲಭ್ಯ, ತಾಂತ್ರಿಕತೆ, ಸರ್ಕಾರದ ನೀತಿ, ಶಕ್ತಿ ಸಂಪನ್ಮೂಲದ ಲಭ್ಯತೆ, ಭೂಮಿಯ ಲಭ್ಯತೆ. ಇನ್ನು 38ನೇ ಪ್ರಶ್ನೆ, ಕೊನೆಯ ಪ್ರಶ್ನೆಯಾಗಿರುವಂಥದ್ದು, ಭಾರತ ನಕ್ಷೆಯನ್ನು ಬರೆದು ಈ ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದಾಗಿದೆ. 82.5 ಡಿಗ್ರಿ ಪೂರ್ವ ರೇಖಾಂಶ, ಈ ಒಂದು ಭಾಗದಲ್ಲಿ ಹಾದು ಹೋಗುವಂಥದ್ದು 82.5 ಡಿಗ್ರಿ ಪೂರ್ವ ರೇಖಾಂಶ ಆಗಿರುವಂಥದ್ದಾಗಿದೆ. ಇನ್ನು ಎರಡನೇದು ಕೇಳಿರುವಂಥದ್ದು ಕೊಚ್ಚಿನ್ ಕೇಳಿರುವಂಥದ್ದು ಆಗಿದೆ. ಇಲ್ಲಿ ಬಿ ಕೊಚ್ಚಿನ್ ಈ ಒಂದು ಪ್ರದೇಶದಲ್ಲಿ ಗುರುತಿಸಬೇಕಾಗಿರುವಂಥದ್ದು. ಇನ್ನು ಸಿ ನರ್ಮದಾ ನದಿ ಕೇಳಿರುವಂಥದ್ದು, ಭಾರತವನ್ನು ಸರಿಸುಮಾರಾಗಿ ಅರ್ಧ ಭಾಗದಷ್ಟು ವಿಭಾಗಿಸುವಂಥದ್ದು ನರ್ಮದಾ ನದಿ ಆಗಿರುವಂಥದ್ದು, ಇದನ್ನ ಈ ರೀತಿಯಾಗಿ ಗುರುತಿಸಬೇಕಾಗಿರುವಂಥದ್ದು. ಇನ್ನು ದಾಮೋದರ್ ನದಿ ಯೋಜನೆ ಕೇಳಿರುವಂಥದ್ದು, ಇಲ್ಲಿ ನದಿ ಕೇಳಿಲ್ಲ, ನದಿ ಯೋಜನೆ ಕೇಳಿರುವಂಥದ್ದು. ಹಾಗಾಗಿ ಈ ನದಿ ಯೋಜನೆಯನ್ನು ಈ ರೀತಿಯಾಗಿ ಇಲ್ಲಿ ಗುರುತಿಸಬೇಕಾಗಿರುವಂಥದ್ದು ಆಗಿದೆ. ಈ ರೀತಿ ಭಾರತ ನಕಾಶೆಯಲ್ಲಿ ಸ್ಥಳಗಳನ್ನು ಗುರುತಿಸುವಂಥದ್ದು ಆಗಿದೆ. ಇನ್ನು ನಾವು ಇತರ ವಿಷಯಗಳಿಗೆ ಸಂಬಂಧಿಸಿದಂತೆಯೂ ಸಹ ಮಾದರಿ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು. ಒಂದು ವೇಳೆ ಅವುಗಳನ್ನು ನೀವು ಹೆಚ್ಚಿಸಿರದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಅಥವಾ ನಮ್ಮ ಚಾನಲ್ನಲ್ಲಿ ಹೋಗಿ ಪ್ಲೇಲಿಸ್ಟ್ ಮೂಲಕ ನೀವು ಸರ್ಚ್ ಮಾಡಿ ನೋಡ್ಕೊಳ್ಬೋದಾಗಿರುವಂಥದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.